ಜನ್ನ ನಿನ್ನ ಕಟ್ಟಾಕಿದ್ದು ಸುಳ್ಳೇನೇಯ? ಸುಳ್ಳಲ್ಲ ಆಚಾರ್ಯರೇ, ಆ ಜನ್ನನೇ ನನ್ನ ಕಟ್ಟಾಕ್ಸಿದ್ದು. ಅವನು ಅವನ ಗೆಳೆಯರ್ ಸೇರೆ ನನ್ನ ಹೊಡೆದಿದ್ದು. ಅವನೇ ನಿನಗೆ ಹೊಡೆಸಿದ್ದು ಅಂದ್ಮೇಲೆ ನೀನ್ ಯಾಕಯ್ಯ ಮುಚ್ಚಿಟ್ಟೆ? ಆಚಾರ್ಯರೇ, ನನಗ್ ನೋವಾಯ್ತು ಅಂತ ಇಡೀ ಮನೆಗೆ ನೋವು ಹಂಚಕ್ಕಾಗತ್ತಾ? ಹಂಚೋದು ಬೇರೆ ಮುಚ್ಚಿಡೋದು ಬೇರೆ. ಜನ್ನ ನಿನಗೆ ಕಟ್ಟಾಕಿ ಹೊಡೆಸಿದ್ದನ್ನ ನೀನು ಮುಚ್ಚಿಡಬಾರ್ದಿತ್ತು ಅಷ್ಟೇ. ಬಲವಾದ ಕಾರಣ ಇತ್ತು, ಅದಕ್ಕೆ ಮುಚ್ಚಿಟ್ಟೆ ಆಚಾರ್ಯರೇ. ಸುಳ್ಳು ಹೇಳ್ಬಿಟ್ಟೆ ಶ್ರೀನಿ. ನೀನು ಸುಳ್ಳು ಹೇಳಬಾರ್ದು, ಸಂಕಟ ಆಗತ್ತೆ. ಕಣ್ಣು ಮುಂದೆ ಬೆಳೆದ ಹುಡುಗ, ಆಡಿದ ಹುಡುಗ, ನಲಿದಾಡಿದ ಹುಡುಗ, ಹೀಗೆ ನೋವು ತಿಂತೀಯ, ಸುಳ್ಳು ಹೇಳ್ತೀಯ ಅಂದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಶ್ರೀನಿ. ಅನಿವಾರ್ಯತೆ ಇದ್ದಾಗ ಸುಳ್ಳು ಹೇಳೋದು ತಪ್ಪಲ್ಲ ಅಲ್ವಾ? ನನಗೆ ನಮ್ಮ ಅಪ್ಪ ಅಜ್ಜಿಯ ಸುಖ ನೆಮ್ಮದಿನ ಮುಖ್ಯ ಆಚಾರ. ಆ ಅವಿವೇಕಿ ಜನ್ನ ಮಾಡಿದ್ದನ್ನ ಮುಚ್ಚಿಡೋದ್ರಿಂದ ಯಾವ ವೈಕುಂಠದ ನೆಮ್ಮದಿ ಇದೆ? ವಿಚಿತ್ರವಾಗಿ ಮಾತಾಡ್ತಾ ಮಾತಾಡ್ತಾ ನನ್ನ ಕೋಪನ ಎತ್ತಿಗತ್ತಿಸ್ಬೇಡ. ಜನ್ನ ಕಟ್ಟಾಕಿ ಹೊಡೆಸಿದ್ದನ್ನ ನಿನ್ನ ಮನೇಲಿ ಹೇಳಬೇಕಿತ್ತು ಅಷ್ಟೇ. ಹಾಗೇನಾದ್ರೂ ಹೇಳಿದ್ದಿದ್ರೆ ಮನೇಲಿ ದೀಪ ಹಚ್ಚೋ ಬದಲು ಬೆಂಕಿ ಹತ್ತು ಉರಿಸ್ದಾಗಿರೋದು. ಅಪ್ಪನಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ಅಜ್ಜಿಗೆ ವಯಸ್ಸಾಗ್ತಿದೆ,